ಸಾಮಾನ್ಯ ಇದನ್ನ ಏನ್ ಮಾಡಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ ಸ್ಟೇಷನ್ಸ್ ಗೆ ಕೊಡ್ಬೇಕಾದ್ರೆ ಇದನ್ನ ಬೋರ್ಡ್ ಮಾದರಿಯಲ್ಲಿ ಮಾಡಿಸಿ ಈ ಪಾರ್ಟ್ ಅನ್ನ ಖಾಲಿ ಅಂದ್ರೆ ಬರೆಯೋತರ ಇರ್ಲಿ, ಯಾಕೆಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಚೇಂಜ್ ಆಗ್ತಾರೆ ಫ್ರೀಕ್ವೆಂಟ್ ಆಗಿ, ಅವಾಗ ಇವ್ರ ಹೆಸರು ಹಿಂಗೆ ಉಳಿದು ಬಿಡುತ್ತೆ ಪ್ರಿಂಟ್ ಆಗಿ. ಹಾಗೆ ಮುಂದಿನ ದಿನಗಳಲ್ಲಿ ಮಾಡಿಸುವಾಗ ಇದು ಖಾಲಿ ಪಾರ್ಟಿಗೆಲ್ಲ ಅಂದ್ರೆ ಇದನ್ನ ಬೋರ್ಡ್ ಮಾದರಿಯಲ್ಲಿ ಪ್ರಿಂಟ್ ಹಾಕ್ಸಕ್ಕೆ, ಬೋರ್ಡ್ ತರ ಇದೊಂದು ಪಾರ್ಟ್ ಪ್ರಿಂಟ್ ಆಗ್ಬಾರ್ದು, ಇಲ್ಲಿ ಬರಿಬೇಕು. ಉದಾಹರಣೆ ಯಾವ್ದು ಚೇಂಜ್ ಆಗ್ತಾರೆ ಅವಾಗ ನಂಬರ್ ಏನು ತೊಂದರೆ ಇಲ್ಲ, ಇದು ಇದೆಲ್ಲ ಇದು ತೊಂದರೆ ಇಲ್ಲ. ಅದು ನಾವು ಏನು ಮಾಡ್ತೇವೆ ಸರ್, ಈಗ ಫಸ್ಟ್ ಇದೆಲ್ಲ ನೆಕ್ಸ್ಟ್ ಏನು ಮಾಡ್ತೇವೆ ಪ್ರಿಂಟ್ ಬೇಕು ಕಂಪ್ಯೂಟರ್ಲ್ಲಿ ಅಂಟಿಸ್ಬಿಡ್ತಾರೆ. ಅಲ್ಲ ಇನ್ನು ಮುಂದೆ ಮಾಡುವಾಗ ನಿನ್ನ ಏನು ಅಗತ್ಯ ಇಲ್ಲ, ಹೆಂಗಿದೆಯಾ ಅಂತ ಹೇಳಿ ತೊಂದರೆ ಇಲ್ಲ. ಮುಂದಿನ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಭಟ್ಕಳ ತಾಲೂಕಿನ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು. ಈ ದಿನ ತಾಲೂಕಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳು ಮಕ್ಕಳ ಪರವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಚಟುವಟಿಕೆಗಳು ಮತ್ತು ಕಾಯ್ದೆಗಳನ್ನು ಹೇಗೆ ಅನುಷ್ಠಾನ ಮಾಡ್ತಿದ್ದೀರಿ ಅನ್ನೋವಂಥದ್ದನ್ನು ತಿಳ್ಕೊಳ್ಳುವ ಮತ್ತು ಇಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಈ ದಿನ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದೆ. ಈ ದಿನದ ಸಭೆಯಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಸಾಕಷ್ಟು ಇಲಾಖೆಗಳು, ಏನು ನಮ್ಮ ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಕಾರ್ಮಿಕ ಇಲಾಖೆ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಈಗ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಒಳಗೊಂಡಂತೆ ಈ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಈ ಎಲ್ಲ ವಸತಿ ಶಿಕ್ಷಣ ಸಂಸ್ಥೆಗಳು ಮತ್ತು ಶೈಕ್ಷಣಿಕ ವ್ಯವಸ್ಥೆ ಏನಿದೆ, ಶಾಲಾ ಶಿಕ್ಷಣ ವ್ಯವಸ್ಥೆ ಏನಿದೆ, ಇಲ್ಲೆಲ್ಲ ಕಡೆ ಮಕ್ಕಳ ರಕ್ಷಣೆಗೆ ವಿಶೇಷವಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋದು. ಅದರಲ್ಲಿ ಬಹುಮುಖ್ಯವಾಗಿ ಮಕ್ಕಳ ಸಹಾಯವಾಣಿ 1098 ಮತ್ತು 112 ಪೊಲೀಸ್ ಸಹಾಯವಾಣಿಯನ್ನು ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶಾಶ್ವತ ಫಲಕದಲ್ಲಿ ಪ್ರದರ್ಶನ ಮಾಡುವಂಥದ್ದು ಭಾಳ ಮುಖ್ಯವಾದದ್ದು. ಎರಡನೇದು, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ 2016 ಅನುಷ್ಠಾನ ಮಾಡಬೇಕು ಅನ್ನುವ ಮಾಹಿತಿಯನ್ನು ಚರ್ಚೆ ಮಾಡಲಾಯಿತು. ಮತ್ತು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಕ್ಕಳ ಹಕ್ಕುಗಳ ಕ್ಲಬ್ ಮತ್ತು ಮಕ್ಕಳ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಹಾಗೆ
ಪಂಚಾಯತ್ ರಾಜ್ ಇಲಾಖೆಗೆ ಬಂದರೆ ಭಾಳ ಮುಖ್ಯವಾದ 5 ಅಂಶಗಳನ್ನು ಈಗ ಕರ್ನಾಟಕದಲ್ಲಿ 10 ವಾರಗಳು ನವೆಂಬರ್ 14 ಜನವರಿ 24 ಸಮಯವನ್ನು ಮಕ್ಕಳ ಸ್ನೇಹಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಭಿಯಾನ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅದರನ್ನು ಈ ಭಟ್ಕಳ ತಾಲೂಕಿನ 16 ಪಂಚಾಯಿತಿಗಳಲ್ಲಿ ಆ ಒಂದು ಅಭಿಯಾನ ಯಶಸ್ವಿಯಾಗಿ ನಡೆಸುವಂಥದ್ದು. ಎರಡನೇದು, ಎಲ್ಲ 16 ಪಂಚಾಯಿತಿಗಳಲ್ಲೂ ಕೂಡ ಮಕ್ಕಳ ಮಹಿಳೆಯರ ಕಾವಲು ಸಮಿತಿಯನ್ನು ರಚನೆ ಮಾಡಬೇಕು, ಮತ್ತು ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಪಂಚಾಯಿತಿ ಮಟ್ಟದ ಶಿಕ್ಷಣ ಕಾರ್ಯಪಡೆ ರಚನೆ ಮಾಡುವಂಥದ್ದು ಇರ್ಬೋದು. ಹೀಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಕೂಡ ಮಕ್ಕಳ ಸ್ನೇಹಿಯಾಗಿ ರೂಪುಗೊಳಿಸುವುದಕ್ಕೆ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಘೋಷಣೆ ಮಾಡಿದೆಯೋ ಅದು ಈ ತಾಲೂಕಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸಿದ್ವಿ ಅಧಿಕಾರಿಗಳ ಜೊತೆ. ಭಾಳ ಸಂತೋಷ ಅನಿಸಿದ್ದು, ಈ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂಥ ಬಾಲ್ಯ ವಿವಾಹದ ಪ್ರಕರಣಗಳು ದಾಖಲಾಗಿಲ್ಲ, ಹಾಗೆ ಬಾಲಕಾರ್ಮಿಕರು ಕೂಡ ಯಾವುದು ಇಲ್ಲ ಅನ್ನುವ ವರದಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ನಾವು ಪೋಕ್ಸೋ ಪ್ರಕರಣಗಳು, ಸುಮಾರು 7 ಪೋಕ್ಸೋ ಪ್ರಕರಣಗಳು ಇಲ್ಲಿ ದಾಖಲಾಗಿದೆ. ಆ ಬಗ್ಗೆ ಶಿಕ್ಷಕರಿಗೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಮತ್ತಷ್ಟು, ಮತ್ತು ಮಕ್ಕಳಿಗೂ ಕೂಡ ಈ ಬಗ್ಗೆ ಒಂದು ತರಬೇತಿ ಮತ್ತು ಜಾಗೃತಿ ಅಭಿಯಾನಗಳನ್ನು ನಡೆಸುವುದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಈ ದಿನ ನಾನು ಕೆಲವು ಶಾಲೆಗಳು ಮತ್ತು ವಸತಿ ನಿಲಯಗಳಿಗೆ ಮತ್ತು ಪಂಚಾಯಿತಿಗಳಿಗೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ಕೂಡ ನಡೆಸುವಂಥದ್ದು ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇವತ್ತೇನು ಆಗಿದೆ ಇದರ ಆಧಾರ, ಈ ಸಭೆಯ ಆಧರಿಸಿ ಒಂದು ತಿಂಗಳ ನಂತರ ಅನುಪಾಲನಾ ವರದಿಯನ್ನು ಕೊಡಬೇಕು ಅಂತ ಎಲ್ಲ ಸಂಬಂಧಿಸಿದ ಇಲಾಖೆಯವರಿಗೆ ನಾನು ಆಯೋಗದ ಪರವಾಗಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಸಂಬಂಧ ನಮ್ಮ ಆಯೋಗದಲ್ಲೂ ಕೂಡ ಸಾಕಷ್ಟು ಸಾರಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಮಕ್ಕಳು ಎದುರಿಸ್ತಾ ಇರೋದು ದೂರ ದಾಖಲಾಗಿದೆ. ಹಾಗಾಗಿ ಇಲ್ಲಿ ಪ್ರತ್ಯೇಕವಾಗಿ ಅದರ ಬಗ್ಗೆ ವಿಶೇಷವಾಗಿ ಖಾಸಗಿ ಶಾಲೆಗಳು ನಿರ್ವಹಿಸ್ತಾ ಇರುವ ಶಾಲಾ ವಾಹನಗಳ ಸುಭದ್ರತೆ, ಶಾಲಾ ವಾಹನದ ಚಾಲಕರ ತರಬೇತಿ, ಅವರಿಗೆ ಮಕ್ಕಳ ಪರವಾದ ಕಾಯ್ದೆಗಳ ಅರಿವು, ಮತ್ತು ಶಾಲಾ ವಾಹನದಲ್ಲಿ ಕಡ್ಡಾಯವಾಗಿ ಆಯಾಗಳು ಇರುವುದನ್ನು ಎನ್ಶೋರ್ ಮಾಡಿಕೊಳ್ಳೋದ್ರ ಬಗ್ಗೆ ಶಿಕ್ಷಣ ಇಲಾಖೆಯವರಿಗೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಸೂಚನೆ ಕೊಡಲಾಗಿದೆ. ಅದು ಅವರು ಈಗಾಗಲೇ ಶಿಕ್ಷಣ ಇಲಾಖೆಯವರು ಅವ್ರಿಗೆ ಒಂದು ಟ್ರೈನಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದು ಕೂಡ ಒಳ್ಳೆಯ ಬೆಳವಣಿಗೆ ಈ ಸೇಫ್ಟಿ ವಿಷಯದಲ್ಲಿ. ಇನ್ನು KSRTCಗೆ ಸಂಬಂಧಿಸಿದಂತೆ ಮಕ್ಕಳು, ವಿದ್ಯಾರ್ಥಿ ಬಸ್ ಪಾಸ್ ತಗೊಂಡಿರುವಂಥ ಮಕ್ಕಳಿಗೆ ಸಕಾಲದಲ್ಲಿ ಬಸ್ ಸಿಗ್ತಾ ಇಲ್ಲ ಅನ್ನೋದು ಸಾಕಷ್ಟು ಸಮಸ್ಯೆಗಳು ರಾಜ್ಯದಾದ್ಯಂತ ಕೇಳಿಬರ್ತಾ ಇರೋದನ್ನು ಗಮನಿಸಿದ್ದೀವಿ. ಹಾಗಾಗಿ ಇಲ್ಲಿ KSRTC ಅಧಿಕಾರಿಗಳನ್ನು ಕೂಡ ಇದಕ್ಕೆ ಆಸ್ಪದ ಇರದೆ ಅದನ್ನು ರೂಟ್ನ ಮ್ಯಾಪ್ ಮಾಡಿ ಅಲ್ಲಿ ಬಸ್ಗೂ ಮತ್ತು ವಿದ್ಯಾರ್ಥಿಗಳ ಪಾಸ್ ನಡುವೆ ಒಂದು ಏನಾಗಬೇಕು ಸಮನ್ವಯತೆ ಸಾಧಿಸ್ಕೋಬೇಕು. ಈಗ ಉದಾಹರಣೆ, ಯಾವುದೊಂದು ನಿರ್ದಿಷ್ಟ ಸ್ಟಾಪಲ್ಲಿ ಒಂದು 70 ಬಸ್ ಪಾಸ್ ಕೊಟ್ಟಿದ್ದಾರೆ ಅಂದರೆ ಒಂದು ಬಸ್ ಅಲ್ಲಿಂದ ಶುರುವಾಗಬೇಕು ಆ ಒಂದು ಯಾವುದೊಂದು ಸಂದರ್ಭದಲ್ಲಿ. ಹಾಗಾಗಿ ಆ ಥರದ್ದು ಒಂದು, ಆಮೇಲೆ ಚಾಲನೆಯ ಸಂದರ್ಭದಲ್ಲಿ ಮಕ್ಕಳ ಸೇಫ್ಟಿ ವಿಷಯ, ಫುಟ್ ಬೋರ್ಡ್ ಮೇಲೆ ನಿಂತ್ಕೊಳ್ಳುವಂಥದ್ದು, ಯಾಕೆಂದರೆ ಅಂಥ ಪ್ರಕರಣಗಳು ನಡೆದಿದೆ, ಮಕ್ಕಳು ಬಿದ್ದು ಗಾಯಗೊಂಡಿರುವಂಥದ್ದು ಮತ್ತು ಮಕ್ಕಳು ಸತ್ತಿರುವಂಥದ್ದು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಅಂಥ ಘಟನೆಗಳು ಭಟ್ಕಳ ತಾಲೂಕಿನಲ್ಲಿ ಆಗಬಾರ್ದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿ. ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ 1098 ಯಾವುದೇ ರೀತಿಯಾದಂಥ ಮಕ್ಕಳ ಮೇಲೆ ಆಗುವ ದೌರ್ಜನ್ಯಗಳು ರಿಪೋರ್ಟ್ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆ, ಈ ಚೈಲ್ಡ್ ಲೈನ್ ಏನಿದೆ ಅದನ್ನು ನಂಬರ್ನ ಬರೆಸಬೇಕು ಅನ್ನೋದು ಕೂಡ ಹಿಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಕರೆದಾಗಲೂ ಕೂಡ ಅದ್ರ ಬಗ್ಗೆ ಹೇಳಿದ್ದೀವಿ. ಇಲ್ಲೂ ಕೂಡ ಇವತ್ತು ನಾನು ಪ್ರತ್ಯೇಕವಾಗಿ ಹೇಳಿದ್ದೀನಿ. ನಾನು ನಿನ್ನೆ ಒಂದು ಬಸ್ ಸ್ಟ್ಯಾಂಡ್ ಕೂಡ ಭೇಟಿ ಮಾಡಿ ಡಿಪೋ ಮ್ಯಾನೇಜರ್ ಅವ್ರ ಜೊತೆ ಕೂಡ ನಿನ್ನೆ ಚರ್ಚೆ ಮಾಡಿದೆ ಕಾರವಾರದಲ್ಲಿ. ಹಾಗಾಗಿ ಇಲ್ಲೂ ಕೂಡ ಅದಾಗಬೇಕು ಅನ್ನೋಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀನಿ. ಹಾಂ, ನಾನು ಕೆಲವೊಂದು ಹಾಸ್ಟೆಲ್ಗಳಿಗೆ ಸರ್ಪ್ರೈಸ್ ವಿಸಿಟ್ ಕೂಡ ಮಾಡಿ ಮಕ್ಕಳ ಜೊತೆನೂ ನಿನ್ನೆ ಸಂಜೆನೂ ಮಾತಾಡಿದೆ ಈ ಜಿಲ್ಲೆಯಲ್ಲಿ. ಮತ್ತು ಇವತ್ತು ಕೆಲವು ಪತ್ರಿಕೆಗಳಲ್ಲಿ ಫುಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಮತ್ತು ಒಳಗಡೆ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ ಅನ್ನೋವಂಥದ್ದು ಗಮನಿಸಿದೆ. ಪತ್ರಿಕೆಗಳಿಂದನೂ ವರದಿಯಾಗಿದೆ, ನಾನು ಕೂಡ ಗಮನಿಸಿದ್ದೀನಿ ನಿನ್ನೆ ಅದನ್ನು. ಬಟ್ ಅದರಲ್ಲಿ ಭಾಳ ಮುಖ್ಯವಾಗಿ ಸಿಬ್ಬಂದಿಗಳ ಕೊರತೆ ಇರೋದು ಮುಖ್ಯವಾದ ಪಾಯಿಂಟ್ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿನ್ನೆ ನಾನು ಭೇಟಿ ಮಾಡಿದ ಹಾಸ್ಟೆಲಲ್ಲಿ 5 ಹಾಸ್ಟೆಲ್ಗೆ ಒಬ್ಬನೇ ವಾರ್ಡನ್ ಇರೋವಂಥದ್ದು ಇದೆ. ಅಂಥ ಸಂದರ್ಭದಲ್ಲಿ ಅಲ್ಲಿನ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ತುಂಬ ಕಷ್ಟದ ಸಂಗತಿ. ಆ ಕಾರಣಕ್ಕೆ ನಾನು ಆಯೋಗದ ಪರವಾಗಿ ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಈ ತಳಮಟ್ಟದಲ್ಲಿ ನಾವೇನು ಗುರುತಿಸಿದ್ದೀವಿ ಅದಕ್ಕೆ ಸೂಕ್ತ ಶಿಫಾರಸನ್ನು ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ನೇರವಾಗಿ, ಎಸ್ಪೆಷಲಿ ಕ್ರೈಸ್ತನವ್ರದ್ದು ನಾವೊಂದು ಪ್ರತ್ಯೇಕವಾದ ಸಭೆ, ಸಮಾಜ ಕಲ್ಯಾಣ ಇಲಾಖೆಯ ಒಂದು ಪ್ರತ್ಯೇಕವಾದ ಸಭೆಯನ್ನು ರಾಜ್ಯ ಮಟ್ಟದಲ್ಲಿ ಕರಿಬೇಕು ಅಂತ ಚರ್ಚೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ನಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ನ ಅವ್ರು ಗಮನಕ್ಕೆ ತರ್ತೀವಿ. ಮತ್ತು ಇವತ್ತಿನ ಅಧಿಕಾರಿಗಳು ಕೊಟ್ಟ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂದರೆ, ಮಕ್ಕಳಿಗೆ ಕೊಡ್ತಾ ಇರುವ ಫುಡ್ಡಿಗೆ ಸಂಬಂಧಿಸಿದಂತೆ ಅವರಿಗೆ ಸರ್ಕಾರ ಕೊಡ್ತಾ ಇರೋ ಅನುದಾನ ಸಫಿಷಿಯೆಂಟ್ ಅಲ್ಲ ಅನ್ನೋ ಮಾಹಿತಿ ನನಗೆ ಸಿಕ್ಕಿದೆ. ಇದು ಕೂಡ ನಿಜವಾಗ್ಲೂ ಗಂಭೀರವಾದ ಸಂಗತಿ. ಸುಮಾರು
ಐವತ್ತೆಂಟು ರೂಪಾಯಿ ದುಡ್ಡಿನಲ್ಲಿ ಎರಡು ಹೊತ್ತಿನ ಊಟವನ್ನು ಕೊಡೋದಿದೆಯಲ್ಲ, ಅದು ಕಷ್ಟ ಸಾಧ್ಯವಾದ ಸಂಗತಿ. ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಆಯೋಗ ಖಂಡಿತ ಶಿಫಾರಸನ್ನು ಮಾಡುತ್ತೆ ಸಂಬಂಧಪಟ್ಟ ಇಲಾಖೆ. ಮತ್ತು ಅಲ್ಲಿನ ಸ್ವಚ್ಛತೆ, ಅಲ್ಲಿನ ಅಡುಗೆ ಸಿಬ್ಬಂದಿಯವರಿಗೆ ಈ ಬಗ್ಗೆ ಒಂದು ಸೇಫ್ಟಿ ಬಗ್ಗೆ, ಮಕ್ಕಳ ಸೇಫ್ಟಿ ಬಗ್ಗೆ ಅಡುಗೆ ಮಾಡುವಾಗ ಮತ್ತು ಬಿಸಿಯೂಟ ಬಡಿಸುವ ಸಂದರ್ಭದಲ್ಲಿ ಏನೆಲ್ಲ ಸರ್ಕಾರದ ಶಿಫಾರಸುಗಳಿದೆಯೋ ಅದನ್ನು ಸರಿಯಾಗಿ ಅನುಷ್ಠಾನ ಆಗೋದ್ರ ಬಗ್ಗೆ ಕೂಡ ನಾನು ಇವತ್ತು ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿದ್ದೀನಿ. ಆ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹಾಂ, ಈಗ ಶಾಲೆಯಲ್ಲಿ ಶುದ್ಧ ಕುಡಿಯೋ ನೀರಿಂದು ಮತ್ತು ಶೌಚಾಲಯದ್ದು ಒಂದು ದೊಡ್ಡ ಸಮಸ್ಯೆ ರಾಜ್ಯದಾದ್ಯಂತ ಇದೆ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ಪ್ರತಿಯೊಂದು ಶಾಲೆಗೆ ಉಚಿತವಾಗಿ ಶುದ್ಧ ಕುಡಿಯೋ ನೀರು ಒದಗಿಸುವುದಕ್ಕೆ ಪ್ರತ್ಯೇಕವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇನ್ನೇನು ಸ್ವಲ್ಪ ದಿನಗಳಲ್ಲೇ ಅದು ಏನಾಗ್ತಾ ಇದೆ, ಅನುಷ್ಠಾನಕ್ಕೆ ಬರೋ ಸಾಧ್ಯತೆ ಇದೆ. ಎರಡು ವಿಷಯ, ಒಂದು ಕುಡಿಯೋ ನೀರು, ಆಮೇಲೆ ಎರಡನೇದು ಪ್ರತಿ ಶಾಲೆಗೆ ವಿದ್ಯುತ್, ಉಚಿತವಾಗಿ ವಿದ್ಯುತ್ ಕೊಡಬೇಕು ಅನ್ನೋದು ಕೂಡ ಆದೇಶ ಆಯ್ತಲ್ವಾ ಮೊನ್ನೆ ಶಾಲೆಗಳಿಗೆ, ಎಲ್ಲ ಶಾಲೆಗೆ ಆಯ್ತಲ್ಲ ಸರ್, ಆಗಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಹೇಗೆ ಅನುಷ್ಠಾನಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕು ನಾವು. ಇಲ್ಲ, ಈಗ ನಿನ್ನೆ 28ನೇ ತಾರೀಕು ಶಿಕ್ಷಣ ಇಲಾಖೆಯ ಆಯುಕ್ತರು ಒಂದು ಸುತ್ತೋಲೆಯನ್ನು ಕೊಟ್ಟು ಇದರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಇತ್ತೀಚೆಗೆ ರಾಜ್ಯದಾದ್ಯಂತ ಶೌಚಾಲಯಗಳನ್ನು ಮಕ್ಕಳ ಕಡೆಯಿಂದ ಕ್ಲೀನ್ ಮಾಡಿಸ್ತಿರೋದಿರ್ಬೋದು, ಮಲದ ಗುಂಡಿನ ಕ್ಲೀನ್ ಮಾಡೋದಕ್ಕೆ ಮಕ್ಕಳನ್ನು ಇಳಿಸಿರುವಂಥ ಪ್ರಕರಣಗಳು ರಾಜ್ಯದಲ್ಲಿ ಚರ್ಚೆಗೆ ಬಂದಿತ್ತು. ಈ ಎಲ್ಲ ವಿಷಯಗಳನ್ನು ಆಧರಿಸಿ ರಾಜ್ಯ ಸರ್ಕಾರ ಈಗ ಒಂದು ಸುತ್ತೋಲೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೆ ಮಕ್ಕಳಿಂದ ಸ್ವಚ್ಛತಾ ಕೆಲಸಗಳಲ್ಲಿ ಬಳಸ್ಕೂಡ್ದು ಅನ್ನುವ ಬಗ್ಗೆ ಖಂಡಿತ ಒಂದು ಅದನ್ನು ಎನ್ಶೋರ್ ಮಾಡ್ಕೋಬೇಕು ಅಂತೇಳಿ ಸುತ್ತೋಲೆಯನ್ನು ಕೊಟ್ಟಿದೆ. ಅದಕ್ಕೆ ಪರ್ಯಾಯವಾಗಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿಯವರು ಜೊತೆಗೂಡಿ ಅನುದಾನವನ್ನು ಸ್ವಲ್ಪ ಸರ್ಕಾರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಅದನ್ನೆಲ್ಲ ಬಳಸ್ಕೊಂಡು ಅವರೇ ಆ ಸೇಫ್ಟಿಯನ್ನು, ಆ ಸ್ವಚ್ಛತೆಯನ್ನು ಅವ್ರ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋದು ರಾಜ್ಯ ಸರ್ಕಾರ ಕೊಟ್ಟಿರೋ ಸುತ್ತೋಲೆ. ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾದಂಥ ಅಗತ್ಯ ಇದೆ. ಎಸ್ಪೆಷಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅದು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಬಳಸ್ಕೋಬಾರ್ದು ಅನ್ನೋದು ಸುತ್ತೋಲೆ ಇದೆ, ಕೊಟ್ಟಿದ್ದಾರೆ, ರೀಸೆಂಟಾಗಿ ಕೊಟ್ಟಿದ್ದಾರೆ. ಮಕ್ಕಳು ವಾಹನ ಇಲ್ಲದ, ಹಾಂ, ಈಗ ಅದ್ರ ಬಗ್ಗೆ ಸಾಕಷ್ಟು ಪ್ರಕರಣಗಳು ಅಪ್ರಾಪ್ತ ಮಕ್ಕಳಿಗೆ ವಾಹನಗಳನ್ನು ಕೊಡ್ತಾ ಇರೋದು, ಕೊಟ್ಟಾಗ ಅಪಘಾತಗಳು ಉಂಟಾಗ್ತಾ ಇರೋದು, ವೀಲಿಂಗ್ ಮಾಡ್ತಾ ಇರೋದು, ಇವೆಲ್ಲ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದ ಭಟ್ಕಳ ತಾಲೂಕಿನಲ್ಲೂ ಕೂಡ ಇದರ ಸ್ಟೇಟಸ್ ಹೇಗಿದೆ ಅಂತ ಕೇಳಿದ್ವಿ. ಅಂಥದ್ದು ಒಂದು ಪ್ರಕರಣ ದಾಖಲಾಗಿರೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಯವರು ಇರ್ಬೋದು ಮತ್ತು ಪೊಲೀಸ್ ಇಲಾಖೆಯವರಿಗೆ ಒಂದು ಮತ್ತು RTO ಅವರಿಗೆ ಒಂದು ಏನು ಈ ಸಭೆಯಲ್ಲಿ ಸೂಚನೆ ಕೊಡಲಾಯಿತು ಅಂದರೆ ಈ ಮಕ್ಕಳಿಗೆ ಏನು ಮಾಡಿ ಅವೇರ್ನೆಸ್ ಕೊಡಿ, ಎಸ್ಪೆಷಲಿ ರಸ್ತೆ ಸುರಕ್ಷತೆ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಮತ್ತು ಅವರಿಗೆ ವಿಶೇಷವಾಗಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅನ್ನೋದು ಇಂಪಾರ್ಟೆಂಟು, ಅದನ್ನು ಕೊಟ್ಟಿದ್ದೀವಿ. ವಸತಿ ನಿಲಯಗಳಲ್ಲಿ ಈಗಾಗಲೇ ವಾಟರ್ ಫಿಲ್ಟರ್ ವಾಟರ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿ